ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದ ಬಳಿ ಜರ್ಮನ್ ಟೆಂಟ್ ಮಾದರಿಯಲ್ಲಿ ವಿನೂತನ ಶೈಲಿಯ ಹೂವಿನ ಮಾರುಕಟ್ಟೆ ಪ್ರಾರಂಭ. ಶಾಸಕರಾದ ಸಿಟಿ ರವಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹತ್ತೊಂಬತ್ತರಲ್ಲಿ ಜುಲೈ ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗ ನಾನು ಚಿಕ್ಕಮಗಳೂರು ನಗರದ ಹೂವು ಹಣ್ಣು ಮಾರುಕಟ್ಟೆ ಇದಲ್ಲದೆ ಮೂರು ನಾಲ್ಕು ಸರ್ಕಲ್ಗಳು ಫುಡ್ಕೋರ್ಟು ಇವುಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ 1,70,000 ರೂಪಾಯಿ ವೆಚ್ಚದಲ್ಲಿ ಅನುದಾನವನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಒದಗಿಸಿಕೊಟ್ಟಿದ್ದೆ. ಆ ಅನುದಾನದಲ್ಲಿ ಇವತ್ತು ಈ ಹೂವಿನ ಮಾರುಕಟ್ಟೆಯ ನಿರ್ಮಾಣ ಆಗಿದೆ. ಉಳಿದ ಮಾರುಕಟ್ಟೆಗಳು ಅದು ಫುಡ್ ಕೋರ್ಟ್ ಇರ್ಬೋದು, ಎಇಟಿ ಸರ್ಕಲ್ ಇರ್ಬೋದು, ಹಾಗೆಯೇ ಇನ್ನೇ ಎರಡು ಜಾಗಗಳಲ್ಲಿ ಹಣ್ಣಿನ ಮಾರುಕಟ್ಟೆ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಅವರು ತ್ವರಿತಗತಿಯಲ್ಲಿ ಮಾಡೋದಕ್ಕೆ ನಾನು ಆಗ್ರಹಿಸ್ತೇನೆ. ಆ ಅನುದಾನದಲ್ಲಿ ಈ ಒಂದು ಹೂವಿನ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಿದ್ದಾರೆ. ನಗರಸಭೆಯಿಂದ ಇದಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದು ಆ ಅನುದಾನದ ಬಳಕೆ ಆಗಿಲ್ಲ. ಅನುದಾನದ ಬಳಕೆಯನ್ನು ಬೇರೆ ಯಾವುದಾದ್ರು ಉಪಯೋಗಿಸ್ಕೊಳ್ಳಿ ಅಂತ ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರ ಯೋಜನೆ ಪ್ರಕಾರ ಒಂದು ಶೀಟ್ ಹಾಕಿ ಮಾಡುವಂಥದ್ದನ್ನು ಮಾಡಿದ್ದು. ನಾನು ಬೇಡ ಏಕಾಗತ್ತೆ ಬೇಡ ಅಂತ ಹೇಳಿ ನಮಗೆ ಚಿಕ್ಕಮಗಳೂರು ನಗರ ನೋಡುತ್ತಿದ್ದಂಗೆ ಅದು ಸುಂದರ ನಗರ ಅಂತ ಗೊತ್ತಾಗಬೇಕು, ಮಾದರಿ ನಗರ ಅಂತ ಗೊತ್ತಾಗಬೇಕು, ಎಲ್ಲ ಸೌಲಭ್ಯಗಳು ಚೆನ್ನಾಗಿರಬೇಕು ಅನ್ನೋ ರೀತಿಯಲ್ಲಿ ನಮ್ಮ ವಿಜಯಪುರದ ಪಿಂಡಾಲತ್ತು ಹುಟ್ಟುಕೊಟ್ಟು ಮತ್ತು ಹೂವಿನ ವ್ಯಾಪಾರ ಮತ್ತು ಹಣ್ಣಿನ ವ್ಯಾಪಾರಕ್ಕೂ ಸಹ ಈಗಾಗಲೇ ಮಾಡಲಿಕ್ಕೆ ನಿರ್ಣಯವನ್ನು ಮಾಡಿದ್ದಾರೆ. ಅದಕ್ಕೆ ಬಿ ಪಿ ಎಫ್ ತಯಾರು ಮಾಡಲಿಕ್ಕೆ ನಾನು ಅದೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು 1 ವರ್ಷದ ಹಿಂದೆ ಇದನ್ನು ಪಣತೊಟ್ಟು ನಮ್ಮ ನಗರಸಭೆಯ ಆಯವ್ಯಯದ ಸಂದರ್ಭದಲ್ಲಿ ಈ ನಿರ್ಣಯವನ್ನು ಮಾಡಿದ್ವಿ. ಅದೇ ರೀತಿ ಇವತ್ತು ನಾಳೆಗೆ ನಮ್ಮ ನಗರಸಭೆಗೆ ಹೊಸ ಆಡಳಿತ ಬಂದು 1 ವರ್ಷ ಆಗ್ತೇನೆ. ಆ 1 ವರ್ಷದಲ್ಲೇ ಈ ಪೂರ್ಣ ಮಾಡುವಂಥ ಕೆಲಸವನ್ನು ನಮ್ಮ ಕೆ ಆರ್ ಡಿ ಎಲ್ ಅಧಿಕಾರಿಗಳನ್ನು ಬೆಂಬಲಿಸಿ 1 ವರ್ಷದೊಳಗೆ ನಮ್ಮ ಪೂರ್ವಕವಾದಂಥ ಒಂದು ಕೆಲಸವನ್ನು ಮಾತಾಡಬೇಕು ಅಂತೇಳಿ ಮಾಡಿ ಇವತ್ತು ಉದ್ಘಾಟನೆ ನಡೆ ನಮಗೆ ಸಂತೋಷ ಆಗ್ತಿದೆ. ಹಾಗಾಗಿ ಈ ಎಲ್ಲರೂ ಬಂದಿರುವಂಥ ಎಲ್ಲರಿಗೂ ಶುಭವನ್ನು ಕೊಡ್ತಾ ಅವರು ಹೆಚ್ಚಿನ
ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್, ಸಫಾಯಿ ಕರ್ಮಚಾರಿ ನಿಗಮದ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್, ಉಮಾದೇವಿ ಕೃಷ್ಣಪ್ಪ, ನಗರಸಭೆ ಸದಸ್ಯರಾದ ಟಿ ರಾಜಶೇಖರ್, ಮಧುಕುಮಾರ್, ಮಣಿಕಂಠ, ಲಕ್ಷ್ಮಣ್ ಉಪಸ್ಥಿತರಿದ್ದರು.